ಯೂಸ್ಫುಲ್ ಇನ್ಫಾರ್ಮೇಶನ್. ಬನ್ನಿ, ಇಂದು ನಾವು ಬಜೆ ಗಿಡದ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಬಜೆ, ಇದರ ವೈಜ್ಞಾನಿಕ ಹೆಸರು ಅಕೋರಸ್ ಕ್ಯಾಲಾಮಸ್. ಇದು ಎರೇಸಿ ಎಂಬ ಸಸ್ಯ ಕುಟುಂಬದ್ದಾಗಿದೆ. ಕನ್ನಡದಲ್ಲಿ ಇದನ್ನು ಅತಿಬಜೆ, ಕವಣ, ದಗಡೆ, ನಾರುಬೇರು, ಬಾಜೆ ಗಿಡ ಎಂತಲೂ ಕರೆಯುತ್ತಾರೆ. ಇತರ ಭಾಷೆಗಳಲ್ಲಿ ಸಂಸ್ಕೃತದಲ್ಲಿ ಇದನ್ನು ವಾಚ, ಉಗ್ರಗಂಧ, ಗೋಲೋಮಿ, ಶತಪರ್ವಿಕ ಎಂತಲೂ ಕರೆಯುತ್ತಾರೆ. ಹಿಂದಿಯಲ್ಲಿ ಬಜ್, ಗುಡ್ ಬಜ್. ತಮಿಳಿನಲ್ಲಿ ವಸುಂಬು, ಕೊಸುಂಬು. ತೆಲುಗಿನಲ್ಲಿ ವಾಸ, ಬಡಜೆ. ಇಂಗ್ಲಿಷ್ನಲ್ಲಿ ಇದನ್ನು ಸ್ವೀಟ್ ಫ್ಲಾಗ್ ಎಂದು ಕರೆಯುತ್ತಾರೆ. ಈ ಮೂಲಿಕೆಯು ಸಾಮಾನ್ಯವಾಗಿ ಜೌಗು ಪ್ರದೇಶದಲ್ಲಿ ಬೆಳೆಯುತ್ತದೆ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದನ್ನು ಸಾಗುವಳಿ ಮಾಡಲಾಗುತ್ತದೆ. ಬಜೆಗಿಡದಲ್ಲಿ ನೆಲದೊಳಗಿರುವ ಸುವಾಸನೆಯಿಂದ ಕೂಡಿದ ಶೀಘಾವೃತ್ತ ಅಥವಾ ಕಂದು ಇರುತ್ತದೆ. ಈ ಕಂದು ಸಾಮಾನ್ಯವಾಗಿ 1-2 ಮೀಟರ್ ಉದ್ದವಿರುತ್ತದೆ. ಕಂದಿನ ಮೇಲೆ 2-3 ಸೆಂಟಿಮೀಟರ್ ಅಗಲವಿರುವ ಹಲವಾರು ಎಲೆಗಳಿರುತ್ತವೆ. 2-5 ಸೆಂಟಿಮೀಟರ್ ಉದ್ದದ ಪುಷ್ಪಮಂಜರಿಯು ತಾಳೆಗುಚ್ಚವನ್ನು ಹೋಲುತ್ತದೆ. ಬಜೆಗಿಡದ ಕಂದನ್ನು ಅಗೆದು ಒಣಗಿಸಿ ತುಂಡುಗಳಾಗಿ ಕತ್ತರಿಸಿ ಮಾರಾಟ ಮಾಡುತ್ತಾರೆ. ಈ ತುಂಡುಗಳೇ ಔಷಧ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವ ಗಿಡದ ಮುಖ್ಯ ಭಾಗ. ಇದು ಸಾಮಾನ್ಯವಾಗಿ ಬನ್ಸಾರಿ ಅಂಗಡಿಗಳಲ್ಲಿ ದೊರೆಯುತ್ತದೆ. ಬನ್ನಿ, ಈಗ ಬಜೆಯ ಔಷಧೀಯ ಗುಣಗಳನ್ನು ತಿಳಿದುಕೊಳ್ಳೋಣ. ಬಜೆಯನ್ನು ಸುಟ್ಟು ಭಸ್ಮ ಮಾಡಿಕೊಂಡು 1/2 ಚಮಚ ಭಸ್ಮಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 2-3 ವೇಳೆ ಸೇವಿಸುವುದರಿಂದ ನೆಗಡಿ, ಕೆಮ್ಮು ಕಡಿಮೆಯಾಗುತ್ತದೆ. ಬಜೆಯನ್ನು ಕೆಂಡದ ಮೇಲೆ ಹಾಕಿ ಹೊಗೆಯುಂಟು ಮಾಡಿದರೆ ಆ ಜಾಗದಲ್ಲಿ ಸೊಳ್ಳೆಗಳು ಸೇರುವುದಿಲ್ಲ. ಬಜೆಯನ್ನು ತೇಯ್ದು ತುಪ್ಪದೊಡನೆ ಕಲಸಿ ಮಕ್ಕಳಿಗೆ ಪ್ರತಿದಿನ ನೀಡುವುದರಿಂದ ವಾಕ್ಶಕ್ತಿ, ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಬಜೆಯ ಚೂರ್ಣ ಅಥವಾ ಕಷಾಯ ಸೇವನೆಯಿಂದ ಮೂತ್ರಕೋಶದ ಕಲ್ಲು ಕರಗಿ ಹೋಗುತ್ತದೆ. ಮೂತ್ರಬಂಧನವೂ ನಿವಾರಣೆಯಾಗುತ್ತದೆ. ಹಸಿ ಬಜೆಯ ರಸವನ್ನು ಕಿವಿಗೆ ಹಿಂಡುವುದರಿಂದ ಕಿವಿನೋವು ವಾಸಿಯಾಗುತ್ತದೆ. ಬಟ್ಟೆಯಲ್ಲಿ ಶೋಧಿಸಿದ ಬಜೆಯ ಚೂರ್ಣ 10 ಗ್ರಾಂನಷ್ಟು ದಿನಕ್ಕೊಮ್ಮೆ ಬೆಳಗ್ಗೆ ಬಿಸಿ ನೀರಿನಲ್ಲಾಗಲಿ ಅಥವಾ ಜೇನುತುಪ್ಪದಲ್ಲಾಗಲಿ 40 ದಿನ ಸೇವಿಸುವುದರಿಂದ ಮೂರ್ಛೆ ಗುಣವಾಗುತ್ತದೆ. ಬಜೆ, ನಾಗಕೇಸರಿ, ಹಿಪ್ಪಲಿ ಬೇರಿನ ಚೂರ್ಣಗಳನ್ನು ಸೇರಿಸಿ ಸೇವಿಸುವುದರಿಂದ ಸುಖ ಪ್ರಸವವಾಗುತ್ತದೆ. ಸಂಧಿವಾತ ಮತ್ತು ಲಕ್ವದಿಂದ ಬಳಲುತ್ತಿರುವವರಿಗೆ ಬಜೆಯನ್ನು ಅರೆದು ಪ್ರತಿದಿನ ಲೇಪಿಸುವುದರಿಂದ ಸಂಧಿವಾತ ಮತ್ತು ಲಕ್ವ ಗುಣವಾಗುತ್ತದೆ. ಬಜೆಯ ಸೇವನೆಯಿಂದ ಜಂತು ಹುಳುಗಳು ನಾಶವಾಗುತ್ತದೆ. ಬಜೆಯ ಸೇವನೆಯಿಂದ ಅರುಚಿ, ಅಜೀರ್ಣ, ಹೊಟ್ಟೆ ನೋವು ಮತ್ತು ಮೂಲವ್ಯಾಧಿಗಳು ಗುಣವಾಗುತ್ತದೆ. ಮಕ್ಕಳಲ್ಲಿ ಹಲ್ಲು ಹುಟ್ಟುವಾಗ ಜ್ವರ ಕಾಣಿಸಿಕೊಂಡಲ್ಲಿ ಬಜೆಯನ್ನು ಅರೆದು ತಿನ್ನಿಸುವುದರಿಂದ ಜ್ವರ ವಾಸಿಯಾಗುತ್ತದೆ. ಸೂಚನೆ: ಉಷ್ಣ ಮತ್ತು ಪಿತ್ತ ಅಧಿಕವಾಗಿರುವವರಿಗೆ ಈ ಮೂಲಿಕೆಯ ಸೇವನೆ ಕೊಂಚ ಅಹಿತ ಪರಿಣಾಮವನ್ನು ಉಂಟು ಮಾಡುತ್ತದೆ. ನಿವಾರಣೆಗೆ ಸೋಂಪು ಮತ್ತು ನಿಂಬೆಹಣ್ಣಿನ ರಸವನ್ನು ಸೇವಿಸಬೇಕು.